ರೈತರು ಸಮಗ್ರ ಕೃಷಿ ಅಳವಡಿಕೆಯೊಂದಿಗೆ ಉದ್ಯಮಶೀಲತೆಯನ್ನ ಬೆಳೆಸಿಕೊಳ್ಳಬೇಕು ಎಂದು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಸಿ ವಾಸುದೇವಪ್ಪ ಹೇಳಿದರು. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳ ಸಹಯೋಗದೊಂದಿಗೆ ಮಾರ್ಚ್ 17 ರಿಂದ 20 ರವರೆಗೆ ನವುಲೆಯ ಕೃಷಿ ಮಹಾವಿದ್ಯಾಲಯದ ಆವರಣದಲ್ಲಿ ಏರ್ಪಡಿಸಲಾಗಿರುವ ಕೃಷಿ ಮತ್ತು ತೋಟಗಾರಿಕೆ ಮೇಳದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಹೊಸ ಆವಿಷ್ಕಾರಗಳು, ವೈಜ್ಞಾನಿಕತೆ, ವಿವಿಧ ತಳಿಗಳು, ಕೀಟ ರೋಗ ನಿಯಂತ್ರಣ, ಮಣ್ಣು ನಿರ್ವಹಣೆ, ಸಾವಯವ ಕೃಷಿ ಜೊತೆಗೆ ಸಮಗ್ರ ಕೃಷಿ ಪರಿಚಯವನ್ನ ಈ ಕೃಷಿ ಮೇಳ ಮಾಡಿಕೊಡುತ್ತಿದೆ. ಮೊದಲು ಶಿವಮೊಗ್ಗದಲ್ಲಿ ಎಲ್ಲಿ ನೋಡಿದರಲ್ಲಿ ಭತ್ತದ ಹಸಿರು ಕಾಣ್ತಾ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಿನ ಲಾಭದ ಉದ್ದೇಶದಿಂದ ಅಡಿಕೆ ಮತ್ತು ಪ್ಲಾಂಟೇಷನ್ ಕಡೆ ವಾಲ್ತಾ ಇದ್ದು ಆಹಾರ ಧಾನ್ಯ ನಿರ್ಲಕ್ಷಿಸಲಾಗುತ್ತಿದೆ. ಅಡಿಕೆಗೆ ಮೌಲ್ಯವರ್ಧನೆ ಮಾಡಲು ಅನೇಕ ಅವಕಾಶ ಇರೋದ್ರಿಂದ ಹೆಚ್ಚಿನ ಬೇಡಿಕೆ ಇದ್ದೇ ಇರುತ್ತದೆ. ಈಗ ತೋಟಗಾರಿಕಾ ಬೆಳೆಗಳು ಮುಂಚೂಣಿಯಲ್ಲಿದ್ದು 333 ಬಿಲಿಯನ್ ಟನ್ಗಳಷ್ಟು ತೋಟಗಾರಿಕೆ ಉತ್ಪನ್ನವಾಗುತ್ತಿದೆ. ಪ್ರತಿ ಮನೆಗಳಲ್ಲಿ ಹಣ್ಣು ಹಂಪಲುಗಳನ್ನ ಇದರಿಂದಾಗಿ ಕಾಣಬಹುದಾಗಿದೆ ಎಂದರು. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಆರ್ ಸಿ ಜಗದೀಶ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಬಿ ಹೇಮ್ಲಾ ನಾಯಕ್ ಪ್ರಾಸ್ತಾವಿಕ ನುಡಿ ಮಾತನಾಡಿದರು. ನಮ್ಮ ತೋಟ ಇದರಲ್ಲಿ ಕೃಷಿ ಮೇಳದಲ್ಲಿ ನಮ್ಮ ಸ್ಟಾಲ್ಗಳನ್ನು ಹೈಟೆಕ್ ಸ್ಟಾಲ್ ಅಂತೇಳಿ ಸುಮಾರು 260 ಆಸುಪಾಸಿನಲ್ಲಿ ಆ ಸ್ಟಾಲ್ಗಳು ಮಾಡ್ಕೊಂಡಿದ್ದೇವೆ. ಜೊತೆಗೆ ಅದರಲ್ಲಿ ಸ್ವಲ್ಪ ಬೇರೆ ಬೇರೆ ಇಂಡಸ್ಟ್ರಿದವರು, ಆಮೇಲೆ ಹೈಟೆಕ್ ಬಗ್ಗೆ ಆಸಕ್ತಿ ಇರುವಂಥ ಪೆಸ್ಟಿಸೈಡ್ ಕಂಪನಿಯವರು, ಸೀಡ್ ಕಂಪನಿಯವರು, ಆಮೇಲೆ ವಿಶ್ವವಿದ್ಯಾಲಯಗಳು, ಗೌರ್ಮೆಂಟ್ ಏಜೆನ್ಸಿಗಳು, ಅವೆಲ್ಲವರಿಗೂ ಕೂಡ ಇಲ್ಲಿ ನಾವು ಅಕಾಮಡೇಟ್ ಮಾಡ್ತಿದ್ದೀವಿ ಹೈಟೆಕ್ ಸ್ಟಾಲಲ್ಲಿ. ಸೊ ಇದಕ್ಕೆ ನಾವು 20,000 ರೂಪಾಯಿ ಪ್ರೈಸ್ ಫಿಕ್ಸ್ ಮಾಡಿದ್ದೇವೆ. ಎಲ್ಲ ಅವ್ರಿಗೆ ಫೆಸಿಲಿಟಿ ಏನು ಬೇಕಾಗುತ್ತೋ ಅವನ್ನೆಲ್ಲ ಕೊಡುವಂಥ ಒಂದು ವ್ಯವಸ್ಥೆ ಇದು. ಫ್ಯಾಬ್ರಿಕೇಟೆಡ್ ಇದು ಸ್ಟಾಲ್ಸು. ಇದಲ್ಲದೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಇರುವಂಥ ರೈತರಾಗಿರ್ಬೋದು, ಸೆಲ್ಫ್ ಹೆಲ್ಪ್ ಗ್ರೂಪ್ ಆಗಿರ್ಬೋದು, ಅವರು ಕೂಡ ಬರಲಿಕ್ಕೆ ಅವರ ಪ್ರಾಡಕ್ಟ್ಗಳನ್ನು ಎಕ್ಸಿಬಿಟ್ ಮಾಡಿ ಮಾರ್ಕೊಳ್ಳಿಕ್ಕೆ ಅವಕಾಶ ಎಕನಾಮಿಕಲ್ ಸ್ಟಾಲ್ ಅನ್ನೋ ಒಂದನ್ನು ಇಟ್ಟಿದ್ದೀವಿ. ಸೊ ಅದಕ್ಕೆ 8,000 ರೂಪಾಯಿ ಪ್ರತಿ ಸ್ಟಾಲ್ಗೆ 10x10 ಸೈಜ್ನಲ್ಲಿ ಇದು ಮಾಡ್ತಾ ಇದ್ದೇವೆ. ಇದಲ್ಲದೆ ಮೆಷಿನರಿ ಪಾರ್ಟ್ಸಿಗೆ ಅದಕ್ಕೆ ಸಪ್ರೇಟಾಗಿ ಅವರಿಗೆ ಜಾಗ ಕೊಟ್ಬಿಟ್ಟು ಆಲ್ ಮೆಷಿನರಿ ಕಾಂಪೊನೆಂಟ್ಸ್ ಒಂದು ಕಡೆ ಮಾಡ್ಕೊಂಡಿದ್ದೇವೆ. ಇದು ಮೆಷಿನರಿ ಆದಮೇಲೆ ಓಪನ್ ಸ್ಪೇಸ್ ನರ್ಸರಿಗಳಿಗಿದೆ. ಅನೇಕ ನರ್ಸರಿಗಳು ಇವತ್ತು ಪ್ರೈವೇಟ್ ನರ್ಸರಿ, ಯೂನಿವರ್ಸಿಟಿ ನರ್ಸರಿ, ಎಲ್ಲ ನರ್ಸರಿಗಳಿಗೆ ನಾವು ಪ್ರಾರಂಭದಲ್ಲಿ ಅವರಿಗೆ ಓಪನ್ ಸ್ಪೇಸ್ ಕೊಡ್ತೀವಿ. ಅದಕ್ಕೆ ಶೇಡ್ ನೆಟ್ಸ್ ಎಲ್ಲ ಹಾಕ್ಕೊಂಡಿದ್ದೇವೆ, ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ, ಟೇಬಲ್ ವ್ಯವಸ್ಥೆ ಇರ್ತದೆ. ಸೊ ಇದಲ್ಲದೆ ಫುಡ್ ಕೋರ್ಟಿಗೆ ಅಂತೇಳಿ ಸಪ್ರೇಟಾಗಿ ನಾವು ವ್ಯವಸ್ಥೆಯನ್ನು ಬರುವಂಥ ಜನಗಳಿಗೆ ಊಟದ ವ್ಯವಸ್ಥೆಗೆ ಯಾವಾಗ ತೊಂದರೆ ಆಗಬಾರ್ದು ಅಂತ ಸುಮಾರು 20-30 ಸ್ಟಾಲ್ಗಳನ್ನು ಬರೀ ಫುಡ್ ಕೋರ್ಟ್ ಅಂತಲೇ ಮಾಡ್ತಾ ಇದ್ದೇವೆ. ಜೊತೆಗೆ ಅದಕ್ಕೆ ರೈತರಿಗೆ ಕಡಿಮೆ ದರದಲ್ಲಿ ಊಟವನ್ನು ಸಿಗಲಿ, ಹೊಟ್ಟೆ ತುಂಬ ಊಟ ಸಿಗಲಿ ಅಂತೇಳಿ ನಾವು 65 ರೂಪಾಯಿ ಪ್ರತಿ ಊಟಕ್ಕೆ ಅಂಥೇಳಿ ಆಲ್ರೆಡಿ ವಿಶ್ವವಿದ್ಯಾಲಯದ ಫಿಕ್ಸ್ ಮಾಡಿದ್ದೇವೆ. ಇದಲ್ಲದೆ ಚಾಟಿಂಗ್ಸ್ನವ್ರು ಅಂತೇಳಿ ಏನು ಫಾಸ್ಟ್ ಫುಡ್ಸ್ ಅಂತ ಹೇಳೋದು ಬರ್ತಾರಲ್ಲ ಮಕ್ಕಳೆಲ್ಲ ಅಂತರಲ್ಲಿ ಬಂದಾಗ, ಆ ಫಾಸ್ಟ್ ಫುಡ್ಡಿನ ವ್ಯವಸ್ಥೆಗೂ ಕೂಡ ಒಂದು ಮರದಡಿಗೆಲ್ಲ ಆ ಕಡೆಗೆಲ್ಲ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಅಲ್ಲಿ ನಾವು ಅವರಿಗೆ ಸಪ್ರೇಟ್ ವ್ಯವಸ್ಥೆ ಮಾಡಿದ್ದೀವಿ.
ಅದಕ್ಕೆ ಓಪನ್ ಸ್ಪೇಸ್ ಇರುತ್ತೆ, ಅದು ಸ್ವಲ್ಪ ನೆರಳಿನ ವ್ಯವಸ್ಥೆ ಕೊಡ್ತೇವೆ. ಸೊ ಅದಕ್ಕೆ ಸ್ಟಾಲ್ಗಳಿಗೆ 2 ರೂಪಾಯಿ ಅಂತೆ, ಸಾರಿ 2,000 ರೂಪಾಯಿ ಅಂತೆ ಇದಕ್ಕೆ ಮಾಡಿಕೊಂಡು 4 ದಿನಕ್ಕೋಸ್ಕರ ಅಲ್ಲಿ ಸಣ್ಣ ಸಣ್ಣ ಜನರಿಗೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆನೂ ಆಗಿದೆ. ತಮಗೆಲ್ಲ ಗೊತ್ತಿರೋಂಗೆ ಕೃಷಿ ಮತ್ತು ತೋಟಗಾರಿಕಾ ಮೇಳ ಅಂತ ಅಂದರೆ ಎಲ್ಲ ರೀತಿಯ ಜನರುಗಳು ಬರಲಿಕ್ಕೆ ಒಂದು ಅನುಕೂಲ. ಅದು ರೈತನಿಗೆ ಸಹಕಾರವಾಗುವಂಥ ಪ್ರತಿಯೊಂದು ಗೊಬ್ಬರದಿಂದ ಹಿಡಿದು ಔಷಧಿಯಿಂದ ಹಿಡಿದು ನೀರಿನ ವ್ಯವಸ್ಥೆಯಿಂದ ಹಿಡಿದು ಜೊತೆಗೆ ಊಟದಿಂದ ಹಿಡಿದು ಮತ್ತು ಎಲ್ಲ ವ್ಯಾಪಾರಗಳನ್ನು ಮೌಲ್ಯವರ್ಧನೆ ಮಾಡಿ ಅದನ್ನು ಅವ್ರ ಪ್ರಾಡಕ್ಟನ್ನು ಕೊಡುವಂಥ ರೈತರಿಗೂ ಕೂಡ ನಾವು ಒಂದು ಕಡೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದಲ್ಲದೆ ನಾವು ಸುಮಾರು ಒಂದು ದಿನ ಬರೀ ನಾಯಿ ಪ್ರದರ್ಶನ ಅಂತಲೂ ಶ್ವಾನಗಳ ಪ್ರದರ್ಶನ ಕೂಡ ಒಂದಿನ ಅದನ್ನು ಕಾಂಪಿಟೇಷನ್ ಇಟ್ಟಿದ್ದೇವೆ. ನಮ್ಮ ಶಿವಮೊಗ್ಗದಿಂದ ಸುತ್ತಮುತ್ತ ಊರಿಂದ ಸಾಮಾನ್ಯವಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಒಂದು 30-40 ಡಿಫ್ರೆಂಟ್ ಇದೆಲ್ಲ ಬರಬಹುದು ಅಥವಾ ಮೋರ್ ದ್ಯಾನ್ ದಟ್ಟು ಬರ್ಬೋದು. ಸೊ ಈಗ ರಿಜಿಸ್ಟ್ರೇಷನ್ ಆಗಿರೋವೇ ಸುಮಾರು 40-50 ಆಗಿದೆ. ಜೊತೆಗೆ ಇದಲ್ಲದೆ ಮೀನಿಂದು ಪಶು ಸಂಗೋಪನೆದು ಅದನ್ನೇ ವ್ಯವಸ್ಥೆನೇ ಒಂದು ಅನಿಮಲ್ ಕಾಂಪೊನೆಂಟನ್ನು ಸಪ್ರೇಟ್ ಮಾಡ್ಕೊಂಡಿದ್ದೇವೆ. ಜೊತೆಗೆ ಒಂದು ವೇದಿಕೆ ಅನ್ನೋದನ್ನು ಮುಖ್ಯ ವೇದಿಕೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಆಮೇಲೆ ಪ್ರತಿದಿನ ನಾವು ಟೆಕ್ನಿಕಲ್ ಸೆಷನ್ ಅಂಥೇಳಿ ಅಂದರೆ ವಿಷಯಗಳ ಬಗ್ಗೆ ರೈತರಿಂದ ರೈತರಿಗೆ ಸಂಭಾಷಣೆ ಮಾಡುವಂಥ ಕಾರ್ಯಕ್ರಮಗಳು ಪ್ರತಿದಿನ 2:30 ಸಂಜೆ 5 ಗಂಟೆ ತನಕ ಇರ್ತದೆ. ಬೆಳಿಗ್ಗೆ ಎಲ್ಲ ವೇದಿಕೆ ಕಾರ್ಯಕ್ರಮ ಗಣ್ಯರಿಂದ ಬರುವಂಥ ಕಾರ್ಯಕ್ರಮದಲ್ಲಿ ನಾವು ಅನೇಕ ಕೈಪಿಡಿಗಳನ್ನು ನಾವು ಬಿಡುಗಡೆ ಮಾಡ್ತೇವೆ. ಆ ಕೈಪಿಡಿಗಳನ್ನು ಬಿಡುಗಡೆ ಮಾಡಿದ ನಂತರ ಎಲ್ಲ ನನ್ನ ಏನು ಹಿರಿಯರು ಬಂದ ತಕ್ಷಣ ಅವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡುವಂಥ ವೇದಿಕೆ ಕಾರ್ಯಕ್ರಮ ಪ್ರತಿದಿನ ಬೆಳಿಗ್ಗೆ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಮಹಾಸ್ವಾಮಿಗಳನ್ನು ಕರೆದಿದ್ದೇವೆ. ನಮ್ಮ ಆನಂದಪುರದ ಮಠದ ಸ್ವಾಮಿಗಳು ಅವರು ಸಾನ್ನಿಧ್ಯ ವಹಿಸ್ತಾರೆ. ಪ್ರಾರಂಭ ಮೊದಲನೇ ದಿನ 17 ಆಮೇಲೆ ಇನ್ನು 2ನೇ ದಿನಕ್ಕೆ ನಮ್ಮ ಕಪ್ಪದಗುಡ್ಡದ